ನೀವು ಗಾಡಿ ಒಳಗಡೆ ಹಾಕಿ ರನ್ ಹೊಡೆದು ಕಳಿಸಿ हिंदू मुंदे हल्ली कड़े नूर टन इनूर नम कड़े हल्ली ऐटम नेमस्बिड़ और कांटेक्ट नंबर तक ऐन निम कांटेक्ट नहीं कांटेक्ट मे आटेबिड़े हाँ पटो ऐन रही बड़े बेड़ा अदे साधिक हेलमेट फैन हाक दंड हाक नूर रूपये ವಾಹಿನಿಗೆ ಸ್ವಾಗತ ಇದುವರೆಗೂ ಗ್ರೀನ್ ಜೋನ್ ನಲ್ಲಿರುವ ಮುಳಬಾಗಿಲು ತಾಲೂಕು ಗಡಿಭಾಗಕ್ಕೆ ಹೊಂದಿಕೊಂಡಿರುವ ಪಕ್ಕದ ಆಂಧ್ರಪ್ರದೇಶದ ವಿಕೋಟೆಯಲ್ಲಿ ಕೊರೋನಾ ಸೋಂಕಿತರು ದೃಢಪಟ್ಟಿರುವ ಕಾರಣ ಮುಳಬಾಗಿಲಿನ ತಾಲೂಕು ಆಡಳಿತ ಹಾಗೂ ಗಡಿ ವಿಭಾಗದ ಹಳ್ಳಿಗಳಲ್ಲಿ ಆತಂಕ ಸೃಷ್ಟಿಯಾಗಿದೆ ತಕ್ಷಣ ಎಚ್ಚೆತ್ತ ಅಧಿಕಾರಿಗಳಾದ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಎವಿ ಶ್ರೀನಿವಾಸ್ ತಾಲೂಕು ದಂಡಾಧಿಕಾರಿಗಳಾದ ರಾಜಶೇಖರನ್ ವೃತ್ತ ನಿರೀಕ್ಷಕರಾದ ಮಾರ್ಕಂಡಯ್ಯ ಗ್ರಾಮಾಂತರ ಎಸ್ಐ ಪ್ರದೀಪ್ ಸಿಂಗ್ ಇಓ ಬಾಬು ಆರೋಗ್ಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ವಿಕೋಟೆಗೆ ಹೋಗುವ ಪ್ರತಿ ಗ್ರಾಮದ ಎಲ್ಲಾ ದಾರಿಗಳನ್ನು ಮುಚ್ಚಿ ಚೆಕ್ ಪೋಸ್ಟ್ ತೆರೆದು ಹೆಚ್ಚಿನ ಸಂಖ್ಯೆಯ ಸಿಬ್ಬಂದಿ ವರ್ಗವನ್ನು ನೇಮಿಸಿ ಬಹಳ ಎಚ್ಚರಿಕೆಯಿಂದ ಇರಲು ತಾಕೀತು ಮಾಡಿದ್ದಾರೆ ತದನಂತರ ಪ್ರತಿ ಗ್ರಾಮದ ಮುಖಂಡರ ಜೊತೆ ಮಾತನಾಡಿ ಜಾಗೃತಿ ಮೂಡಿಸುವ ಮೂಲಕ ಎಲ್ಲಾ ಗಡಿ ಪ್ರದೇಶಕ್ಕೆ ಭೇಟಿ ನೀಡಿದ್ದಾರೆ ಮುಳವಾಲ್ ನಾಗರಿಕರಿಗೆ ನಮಸ್ಕಾರ ಇವತ್ತು ಏನಿ ತೈಲೂರಿನಲ್ಲಿ ತಹಸೀಲ್ದಾರ್ ಸಾಹೇಬರು ಹಾಗೂ ಸಬ್ ಇನ್ಸ್ಪೆಕ್ಟರು ಇನ್ಸ್ಪೆಕ್ಟರು ಇಒ ಮತ್ತು ಎಲ್ಲರೂ ಇಲ್ಲಿ ಏನಪ್ಪಾ ಅಂದ್ರೆ ನಮ್ಮ ವಿಕೋಟ ಬಾರ್ಡರ್ ಹತ್ರ ಇರೋದ್ರಿಂದ ಬರೀ ಅಲ್ಲಿ ನಿನ್ನೆ 6 ಜನಕ್ಕೆ ಪಾಸಿಟಿವ್ ಆಗೈತೆ ಈ ಕಡೆ ನಂಗ್ಲಿ ಈಗ ಯಾವುದು ಬೇಕು ಪಟ್ರಪಲ್ಲಿ ನಂಗ್ಲಿ ಇದು ಬಿಕ್ಕ ಇನ್ನೊಂದು ಹೊಸಳ್ಳಿ ಇವೆಲ್ಲ ನಮ್ಮ ಬಾರ್ಡರ್ಗಳು ಆಗಿರೋದ್ರಿಂದ ಈ ಕೊರೋನಾಲ್ ಪಾಸಿಟಿವ್ ಆಗಿರೋದ್ರಿಂದ ನಾವು ಇವತ್ತೆಲ್ಲನೂ ತೈಲೂರಲ್ಲಿ ಎಲ್ಲ ನಾಗರಿಕರುಗಳನ್ನು ನಾವು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ ಬೇರೆಯವರು ಆಂಧ್ರದವರು ಇವ್ರಿಗೆ ಬರೋಕ್ಕೆ ಅವಕಾಶ ಕೊಡಬೇಡಿ ಯಾರಾದರೂ ಬಂದರೆ ಗುರುತಿಸಿ ನಮಗೆ ಪೊಲೀಸ್ಗೆ ಇನ್ಫಾರ್ಮೇಷನ್ ಕೊಡಿ ಇವಾಗ ನಾವು ಪ್ರತಿಯೊಂದು ಬಾರ್ಡರ್ಗಳಲ್ಲೂ ಅದೇ ಊರಿನವ್ರಿಗೆ ಒಬ್ಬ 5 ಜನಕ್ಕೆ ಐಡೆಂಟಿ ಕಾರ್ಡ್ಗಳು ಕೊಟ್ಟು ಅವರಿಗೆ ನಾವು ಇನ್ಚಾರ್ಜ್ ಕೊಡ್ತಾ ಇದ್ದೀವಿ ಅಲ್ಲಿ ಏನಕ್ಕೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಮೇಂಟೈನ್ ಮಾಡೋಕ್ಕೆ ದಯವಿಟ್ಟು ನೀವೆಲ್ಲ ಸಹಕಾರ ಕೊಡಬೇಕು ಇವತ್ತು ನಮ್ಮ ಕೋಲಾರ ಜಿಲ್ಲೆ ಉತ್ತಮವಾಗಿರುವಂತ ಜಿಲ್ಲೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಯಾವುದು ಕೊರೋನಾ ಇಲ್ಲದೆ ಇರೋದಕ್ಕೋಸ್ಕರ ನಾವು ಇವತ್ತು ನಾವು ಕಾಪಾಡ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮಲ್ಲಿ ಇರುತ್ತೆ ಒಂದು ಪಾಸಿಟಿವ್ ಆದ್ರೂ ಇವತ್ತು ಕರ್ನಾಟಕದಲ್ಲಿ ನಮ್ಮ ಒಳ್ಳೆಯ ಹೆಸರು ಐತೆ ಕೋಲಾರ ಜಿಲ್ಲೆ ಅಂದ್ರೆ ಒಳ್ಳೆಯ ಹೆಸರು ಐತೆ ನಾವು ಇದನ್ನು ಕಾಪಾಡ್ಕೊಂಡು ಹೋಗಬೇಕು ದಯವಿಟ್ಟು ಎಲ್ಲರೂ ನಮಗೆ ಸಹಕಾರ ಕೊಡಬೇಕು
ಇವತ್ತು ಅಂಗಡಿಗಳನ್ನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ತೆಗೆಯಕ್ಕೆ ಗವರ್ನಮೆಂಟ್ ಆರ್ಡರ್ಸ್ ಕೊಟ್ಟಿದ್ರು ಸಹ ಇವಾಗ ಬಾರ್ಡರ್ ಹತ್ರ ಇರೋದ್ರಿಂದ ತೈಲೂರಿನಲ್ಲಿ ದಯವಿಟ್ಟು ಅಂಗಡಿ ಮಾಲೀಕರಿಗೆಲ್ಲ ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂದ್ರೆ ಒಂದು 10 ಗಂಟೆವರೆಗೂ ತಕ್ಕೊಳ್ಳಿ 10 ಗಂಟೆ ಮೇಲೆ ಯಾರು ತೆಗೆಯಕ್ಕೆ ಹೋಗಬೇಡಿ ವ್ಯಾಪಾರ ಬೇಕಾದ್ರೆ ನಿಧಾನಕ್ಕಾಗಲಿ ಏನಾದರೂ ಒಂದು ಪಾಸಿಟಿವ್ ಆದರೆ ಎಲ್ಲರಿಗೂ ತೊಂದರೆ ಆಗುತ್ತೆ ನಿಮಗೋಸ್ಕರ ಪೊಲೀಸು ಡಾಕ್ಟರ್ಗಳು ತಹಸೀಲ್ದಾರ್ಸು ಆಮೇಲೆ ಎಲ್ಲರೂ ರಾತ್ರಿಯಾಗಲೂ ದುಡಿತಾ ಇದ್ದಾರೆ ಯಾಕಂದ್ರೆ ನಮ್ಮ ಜಿಲ್ಲೆಗೆ ಬರಬಾರದು ಅಂತ ಹೇಳಿ ರಾತ್ರಿಯಾಗಲೂ ದುಡಿತಾ ಇದ್ದಾರೆ ಅವರಿಗೆಲ್ಲ ವಂದನೆಗಳು ಹೇಳ್ತಾ ಅವರು ಸಹಕಾರ ಕೊಡಿ ಅಂತ ಹೇಳಿ ಎಲ್ಲ ರೈತರು ಇಲ್ಲಿಂದ ವಿಕೋಟೆಗೆ ತರಕಾರಿ ತಗೊಂಡಿದ್ದಾರೆ ಗಾಡಿಗಳಲ್ಲಿ ಇವತ್ತು ರೈತರು ಎಲ್ಲರೂ ವಿಕೋಟೆಗೆ ತಗೊಂಡು ಹೋಗ್ತಾ ಇದ್ದಾರೆ ಅದನ್ನೆಲ್ಲ ಸ್ವಲ್ಪ ಸ್ಟಾಪ್ ಮಾಡಿ ಸ್ವಲ್ಪ ದಿವಸಗಳು ಸ್ಟಾಪ್ ಮಾಡಿ ತಿರುಗಿ ಅಲ್ಲಿಂದ ಇಲ್ಲಿ ತಗೊಂಡ್ಬಂದು ನಮ್ಮ ಜಿಲ್ಲೆಗಳಲ್ಲಿ ಏನಾದರೂ ಕೊರೋನಾ ಸ್ಟಾರ್ಟ್ ಆಯಿತು ಅಂದರೆ ಫುಲ್ಲು ಆಮೇಲೆ ಸಿಕ್ಕಾಪಟ್ಟೆ ಡೌನ್ ಇದು ಲಾಕ್ಡೌನ್ ಮಾಡಬೇಕಾಗತ್ತೆ ರೆಡ್ ಜೋನ್ ಮಾಡಬೇಕಾಗತ್ತೆ ಅವಾಗ ಇದ್ದಿದ್ದೂ ವ್ಯವಸ್ಥೆಗಳು ಕೆಟ್ಟೋಗುತ್ತೆ ಹಂಗಾಗಿ ಎಲ್ಲ ಜನರಲ್ಲಿ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ ಪೊಲೀಸ್ ಸಹಕಾರ ಕೊಡಿ ತಹಸೀಲ್ದಾರವ್ರು ಇರ್ತಾರೆ ಆಮೇಲೆ ಬಿ ಇಒಗಳು ಇಒಗಳು ಆಮೇಲೆ ಟಿ ಎಚ್ ಒಗಳು ಇವರೆಲ್ಲ ಕೆಲಸಗಳು ಮಾಡ್ತಾಯಿದ್ದಾರೆ ಅವರಿಗೆಲ್ಲ ನೀವೆಲ್ಲ ಸಹಕಾರ ಕೊಡಬೇಕು ಅಂತೇಳಿ ಎಲ್ಲರೂ ನಾಗರ ಬಂಧುಗಳಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ 4-5 ಜನಕ್ಕೆ ಬೆಳಗ್ಗೆ ಆಗಿದೆ ಅಂತ ಸುದ್ದಿ ಬಂದಿದೆ ಆಮೇಲೆ ರಾಜ್ಯ ಮಟ್ಟದ ಎಲ್ಲ ಸುದ್ದಿ ಮಾಧ್ಯಮಗಳು ಬಿ ಟಿ ವಿ ಅಲ್ಲಿ TV9ನಲ್ಲೆಲ್ಲ ಬರ್ತಾ ಇತ್ತು ನಾವು ನೋಡಿದೆ ಅದು ಗಮನಿಸಿ ನಮ್ಮ ಅಧ್ಯಕ್ಷರು ಸಮೇತ ತಾಲೂಕು ಪಂಚಾಯತ್ ಅಧ್ಯಕ್ಷರು ಪೊಲೀಸ್ ಇನ್ಸ್ಪೆಕ್ಟರ್ ಟಿ ಎಚ್ ಮಿನಿಸ್ಟರ್ ಸಾಹೇಬ್ ಡೈರೆಕ್ಷನ್ ಆದೇಶದಂತೆ ಸಚಿವರು ಆದೇಶದಂತೆ ಈ ಬಾರ್ಡ್ರಿಗೆ ಎಲ್ಲ ಕಡೆಯಲ್ಲಿ ಇದು ಮಾಡ್ತಾ ಇದ್ವಿ ನಾವು ಲಿಕ್ಕರ್ ಶಾಪ್ಗೆ ಹೇಳಿದ್ದೀವಿ ನಾವು ಓನ್ಲಿ ಕಾರ್ಡ್ ಆಧಾರ್ ಕಾರ್ಡ್ ಇದ್ದರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಲೋಕಲಲ್ಲಿ ಕೊಡಿ ಅದರ್ವೈಸ್ ಬೇರೆ ಯಾರಿಗೂ ಕೊಡೋಕ್ಕೊಬ್ಬಿಡಿ ಎರಡರ ಮೇಲೆ ಕೊಡೋಕೆ ಕೊಟ್ಟರೆ ಒಂದು ಎರಡು ಇದು ಕೊಡಿ ಮಾತ್ರ ಕೊಟ್ಟರೆ ನಾವು ಇದು ಮಾಡೋಕ್ಕಾಗಲ್ಲ ಇದೆಲ್ಲ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದ್ವಿ ಆ ಥರ ಏನು ಕಂಡು ಬಂದರೆ ಎಣ್ಣೆ ಅದನ್ನು ಸ್ಟಾಪ್ ಮಾಡ್ತೀವಿ ಲಿಕ್ಕರ್ ಶಾಪು ಸ್ಟಾಪ್ ಮಾಡೋಕ್ಕೆ ಡೈರೆಕ್ಷನ್ ಕೊಡಿದ್ವಿ ಆಮೇಲೆ ಅಂಗಡಿ ಮಾಲೀಕರಲ್ಲಿ ವ್ಯಾಪಾರಸ್ಥರು ಅಷ್ಟೇ 6-10 ಗಂಟೆ ಇಲ್ಲ ನಾವು ರೆಡ್ ಜೂನ್ ಟೈಪ್ ಮಾಡಬೇಕಾಗತ್ತೆ ಈಗ ಒಂದು ವಾರ ಮಟ್ಟಿಗೆ ಎಲ್ಲ ಸಹಕಾರ ಕೊಡಬೇಕು 6-10 ಗಂಟೆಗೆ ಕ್ಲೋಸ್ ಮಾಡೋಣ ಅಂತ ಮಾಡಿದ್ದೀವಿ ಇಲ್ಲೆಲ್ಲ ಅಕ್ಕಪಕ್ಕದಲ್ಲಿ ಬಾರ್ಡರ್ ಇರುವಂಥ ಅಂಗಡಿಗಳಾಗಲಿ ಬೇರೆ ಮೆಡಿಕಲ್ ಶಾಪ್ ಬಿಟ್ಟು ಬೇರೆ ಎಲ್ಲ 6-10 ಗಂಟೆ ಮೇಲೆ ಸ್ಟಾಪ್ ಅಂತ ನಾವು ಎಚ್ಚರಿಕೆ ಈಗೆಲ್ಲ ಟ್ರೆಂಚ್ ಓಡಿಸ್ತಾ ಇದ್ದೀವಿ ಪೊಲೀಸ್ ಫೋರ್ಸ್ ಜಾಸ್ತಿ ಆಗ್ತಾ ಇದ್ದೀವಿ ಎಲ್ಲ ನಾವು ಎಲ್ಲ ಹೋಗ್ತೀವಿ ಆರೋಗ್ಯ ಇಲಾಖೆ ಅಲ್ಲೇ ಓಡಾಡ್ತಾ ಇದ್ದಾರೆ ನಾವೆಲ್ಲ ಹೋಗಿ ನೋಡಿ ಇದು ಮಾಡ್ತಾ ಇದ್ವಿ ಈ ಬಾರ್ಡ್ರಿಗೆ ಹೋಗ್ತೀವಿ ಮುಳಬಾಗಿಲು 4 ಪಂಚಾಯಿತಿಗಳು ವಿಕೋಟೆಗೆ ಹೊಂದ್ಕೊಂಡಿದ್ದಾವೆ ತಿಮ್ಮರಾವತ್ನಹಳ್ಳಿ ನಂತರ ಬಂದುಬಿಟ್ಟು 4 ಪಂಚಾಯಿತಿಗಳು ಹೊಂದ್ಕೊಂಡಿದ್ದಾವೆ ಅದರಲ್ಲಿ ನಮ್ಮ ಸ್ಟಾಫು ಎಲ್ಲ ಜಲಗಾರರು ಮತ್ತು ಬಿಲ್ ಕಲೆಕ್ಟರ್ಸು ಇವರೆಲ್ಲ ರಾತ್ರಿ 3 ಗಂಟೆವರೆಗೂ ಟ್ರಂಚ್ ಹೊಡೆದಿದ್ದಾರೆ ಟ್ರಂಚ್ ಹೊಡೆದು ಮತ್ತು ಈ ಪಾಸಿಟಿವ್ ಏನು 5 ಕೇಸಸ್ ಆಗಿದೆಯೋ ಅದೆಲ್ಲ ಭಾಳಷ್ಟು ಚೆನ್ನೈಗೆ ಹೋಗಿ ಬಂದಿರೋರು ಆಗಿದ್ದಾರೆ ಅದರಿಂದಾಗಿ ಇದನ್ನು ನಾವೆಲ್ಲರೂ ಕೂಡ ಜಾಗೃತಿ ಮೂಡಿಸಬೇಕು ಮತ್ತು ಡಂಗೋರ ಹೊಡೆಸಿದ್ದೀನಿ ಬೆಳಗ್ಗೆ ಎಲ್ಲ ಡಂಗೋರ ಹೊಡೆಸಿ ಎಲ್ರಿಗೂ ಜನರಿಗೆ ಜಾಗೃತಿಯನ್ನು ಮೂಡಿಸಿದ್ವಿ ಜನ ಹೆಚ್ಚು ಅಂತರವನ್ನು ಕಾಪಾಡಿಕೊಂಡು ನಿಜವಾಗ್ಲೂ ಕೂಡ ನಾವು ಇಲ್ಲಿವರೆಗೂ ಏನು ಕಾಪಾಡ್ಕೊಂಡು ಬಂದಿದ್ದೀವೋ ಅದು ಹೊಳೆಯಲ್ಲಿ ಹುಣಸೆಹಣ್ಣು ಹಿಂಡ್ದಂಗೆ ಆಗಿಬಿಡುತ್ತೆ ಹಾಗಾಗಿ ಜನ ಹೆಚ್ಚು ಜಾಗೃತವಾಗಿ ಭಾಳಷ್ಟು ಕಂಟ್ರೋಲ್ ಮಾಡಿ ನಮ್ಮ ಜಿಲ್ಲೆಗೆ ಆ ಒಂದು ಕರೋನಾ ವೈರಸನ್ನು ಬರೆದಿರೋಂಗೆ ತಡೆಗಟ್ಟಬೇಕಂತ ಎಲ್ಲ ನಾಗರಿಕರ ಪರವಾಗಿ ನಾಗರಿಕರಿಗೆ ಎಚ್ಚರಿಕೆ ಹೇಳ್ತಾ ನಾನು ವಿನಂತಿ ಮಾಡ್ತಾ ಇದ್ದೀನಿ ಎಸ್ ವೀಕ್ಷಕರೇ ನೋಡಿ ನಮ್ಮ ಕೋಲಾರ ಜಿಲ್ಲೆಗೆ ಬೆಚ್ಚಿ ಬೀಳಿಸುವಂಥ ಒಂದು ಸುದ್ದಿ ಅಗಾಧ ಸುದ್ದಿ ಈಗ ನೀವು ದೃಶ್ಯಾವಳಿ ನೋಡ್ತಾ ಇರ್ಬೋದು ಏನು ವಿಕೋಟೆಯಲ್ಲಿ ಪಾಸಿಟಿವ್ ಕೇಸು ಹೆಚ್ಚಿಗೆ ಸಿಕ್ಕಿದೆ ಅಂತ ಹೇಳ್ತಾ ಇರೋದು ನಾವೆಲ್ಲ ಕಂಡಿರ್ಬೋದು ಹಾಗೆ ನಮ್ಮ ಬಾರ್ಡ್ರ್ ಏರಿಯಾಗಳನ್ನು ನೋಡಿ JCPಯಲ್ಲಿ ಅಗಿಯುವ ಮುಖಾಂತರ ರಸ್ತೆಗಳನ್ನ ಬಂದ್ ಮಾಡಿದ್ದಾರೆ ನಮ್ಮ ತಾಲೂಕು ದಂಡಾಧಿಕಾರಿಗಳಾಗಲಿ ಮತ್ತು ವೃತ್ತ ನಿರೀಕ್ಷಕ ಮಾರ್ಕೊಂಡೆ ಅವರು ಮತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟು ನಮ್ಮ ತಾಲೂಕು ಪಂಚಾಯತಿ ಅಧ್ಯಕ್ಷರು ಎಲ್ಲ ಬಾರ್ಡ್ರ್ಗಳನ್ನು ಯಾವುದು ವಿಕೋಟೆಗೆ ಹೋಗುವ ಎಲ್ಲ ಬಾರ್ಡ್ರ್ಗಳನ್ನು ಇಲ್ಲಿ ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಎಲ್ಲ ಬಾರ್ಡ್ರ್ಗಳನ್ನು ಅದನ್ನು JCPಯಿಂದ ಅಗಿದು ಬಂದೋಬಸ್ತಲ್ಲಿ ತೊಡಗಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಗಡಿಭಾಗದಲ್ಲಿ ಬಂದೋಬಸ್ತ್ ಮಾಡ್ತಿದ್ದಾರೆ ತಾವೆಲ್ಲ ನೋಡ್ತಿರ್ಬೋದು ಏನು ವಿಕೋಟೆಯಲ್ಲಿ ಏನು ಪಾಸಿಟಿವ್ ಕೇಸ್ ಸಿಕ್ಕಿದೆ ಅದರ ಪ್ರಕಾರವಾಗಿ ಇಡೀ ತಾಲೂಕು ಆಡಳಿತ ಬಂದು ಇಲ್ಲಿ ಆ ಬಾರ್ಡ್ರ್ ಏರಿಯಾದಲ್ಲಿ ತಾವು ಕಂಡಂತೆ ಎಲ್ಲ ಇಲ್ಲಿ ಬಂದೋಬಸ್ತ್ ಮಾಡ್ತಾ ಇರೋದು ತಾವು ನೋಡ್ತಾ ಇರ್ಬೋದು ಎಲ್ಲ ಅಧಿಕಾರಿಗಳಿಲ್ಲಿ ಆ ಬಾರ್ಡ್ರ್ ಏರಿಯಾನ ಏನು ಎಚ್ಚರಿಕೆಯಿಂದ ಕಾಯುವಂತೆ ಎಲ್ಲ ಅಧಿಕಾರಿಗಳಿಗೆ ಸಿಬ್ಬಂದಿ ವರ್ಗಗಳಿಗೆ ಇದನ್ನು ಹಿಡಿತಾ ಇದ್ದಾರೆ ತಾವು ನೋಡ್ತಾ ಇರ್ಬೋದು ಯಾವುದೇ ವಾಹನ ಜನ ಇಲ್ಲಿ ಬರಲು ಸಾಧ್ಯವಾಗದ ರೀತಿಯಲ್ಲಿ ರಸ್ತೆಯನ್ನು ಅಗಿದು ಅಂದರೆ ಇಡೀ ರಾತ್ರಿಯೆಲ್ಲ ಈ ರಸ್ತೆಯನ್ನು ಅಗಿದು ಈ ಸಿಬ್ಬಂದಿ ವರ್ಗ ಕೆಲಸ ಮಾಡ್ತಾ ಇರೋದು
इदू वसल्ली रस्ते अंत वीकोटेगे एनु नक्कनपल्ली अंत केवल अर्ध किलोमीटर 1 किलोमीटर इरो दूरदल्लिरुव नक्कनपल्ली पॉजिटिव केस इदे अंत गोत्ताद मेले अति हेच्चिन संख्येयल्ली इल्ली बंदु बॉर्डर एरियान्न इडी तालूक आडळित इल्ली ಇಲ್ಲಿಗೆ ಗಟ್ಟಿ ಮಾಡುತ್ತಾ ಇರೋದು ಯಾವುದೇ ಏಕೆಂದರೆ ನಾವು ಕೋಲಾರ ಜಿಲ್ಲೆಗೆ ಯಾವುದೇ ಇದುವರೆಗೂ ಕೇಸ್ ಇಲ್ಲದ ಕಾರಣ ಇಡೀ ತಾಲೂಕು ಆಡಳಿತ ವಿಕೋಟೆಯ ಯಾವುದೇ ರಸ್ತೆಯ ಭಾಗಗಳಲ್ಲಿ ಅವರು ಗಡಿ ಭಾಗಗಳಲ್ಲಿ ಎಲ್ಲ ಆಡಳಿತ ವರ್ಗ ಇಲ್ಲೇ ಬಿಡ್ಬಿಟ್ಟಿದೆ ತಾವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಇವ ಬಾಬು ಸರ್ ಅವರು ನಮ್ಮ ಎಕ್ಸ್ಚೇಂಜ್ ಡಿಪಾರ್ಟ್ಮೆಂಟ್ ನಮ್ಮ ಚಿರಂಜೀವಿ ಸರ್ ಅವರು ತಾಲೂಕು ಅಧ್ಯಕ್ಷರಾದ ನಮ್ಮ ಶ್ರೀನಿವಾಸ್ ಅವರು ಹಾಗೆ ವೃತ್ತಿ ನಿರೀಕ್ಷಕರಾದ ಮಾರ್ಕೊಂಡೆ ಅವರು ಹಾಗೆ ತಾಲೂಕು ದಂಡಾಧಿಕಾರಿಗಳು ಎಲ್ಲರೂ ಪಿಡಿಓಗಳು ಎಲ್ಲ ಅಧಿಕಾರಿಗಳು ಇಲ್ಲಿ ಬಿಡಿಬಿಟ್ಟು ಪ್ರತಿಯೊಂದು ರಸ್ತೆಯನ್ನು ಪ್ರತಿ ಎಲ್ಲ ಗ್ರಾಮಸ್ಥರು ಸೇರಿ ಗ್ರಾಮದ ಎಲ್ಲ ಹುಡುಗರಾಗಲಿ ನಾಯಕರಾಗಲಿ ಎಲ್ಲರೂ ಸೇರಿ ಈ ರಸ್ತೆಗಳನ್ನು ಅಗೆದು ಯಾವುದೇ ರೀತಿಯಾದಂತಹ ವಿಕೋಟೆಯಿಂದ ಬರುವ ವ್ಯಕ್ತಿಗೆ ಅವಕಾಶ ಇಲ್ಲ ಅಂತ ತಾವು ನೋಡ್ತಾ ಇರಬಹುದು ರಸ್ತೆಗಳನ್ನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು ಏನಪ್ಪ ಅಂದ್ರೆ ಏನು ಬಾರ್ ಓಪನ್ ಆಗಿದೆ ಆ ಬಾರ್ ಓಪನ್ ಗಳಿಂದ ನಮ್ಮ ಕರ್ನಾಟಕದ ಜನ ಏನು ಮಾಡ್ತಿದ್ದಾರೆ ಅಂದ್ರೆ ಆಂಧ್ರದಲ್ಲಿ ಸ್ವಲ್ಪ ಹೆಚ್ಚಿನ ರೇಟ್ ಇರೋದ ಕಾರಣ ನಮ್ಮ ಕರ್ನಾಟಕದವರೇ ಅಲ್ಲಿ ಇಲ್ಲಿಂದ ತಗೊಂಡು ಹೋಗಿ ಕೊಡ್ತಾ ಇದ್ದಾರೆ ಅಂತ ಕೆಲವು ಜನ ಹೇಳ್ತಿದ್ದಾರೆ ದಯವಿಟ್ಟು ಅದು ಬೇಡ ಏನು 50 ರೂಪಾಯಿಗೆ 100 ರೂಪಾಯಿಗೆ ಅವರಿಂದ ತಗೊಂಡು ನಮ್ಮ ಜಿಲ್ಲೆಗೆ ಕರೋನಾ ಅತ್ಸೋದು ಬೇಡ ಅಂತ ತಮ್ಮಲ್ಲಿ ಮೂಡಲಕೆರೆನ ಮನವಿ ಮಾಡ್ತಾ ಇದೆ ದಯವಿಟ್ಟು ಆ ಕೆಲಸ ಮಾಡಬೇಡಿ ಯಾರು 50 100 ರೂಪಾಯಿಗೆ ತಗೊಂಡು ಆ ಮಧ್ಯ ಕೊಡುವಂತಹ ಸ್ಥಿತಿ ಏನು ಬಾರ್ಡರ್ ಏರಿಯಾದಲ್ಲಿ ನಡೀತಾ ಇದೆ ಅದೆಲ್ಲ ನಿಲ್ಲಿಸಿ ದಯವಿಟ್ಟು ನಮ್ಮ ಜಿಲ್ಲೆಗೆ ಯಾವುದೇ ಕರೋನಾ ಬರದಂತೆ ತಮ್ಮಿಂದ ತಾವೆಲ್ಲ ತೊಡಗಿಸಬೇಕು ಅಂತ ನಮ್ಮ ಮೂಡಲಕೆರೆನ ವರದಿ ಮಾಡ್ತಾ ಇದೆ ಇಡೀ ತಾಲೂಕು ಆಡಳಿತ ಎಲ್ಲ ತಾಲೂಕು ಪಂಚಾಯಿತಿ ಅಧ್ಯಕ್ಷರಿಂದ ಹಿಡಿದು ಇಡೀ ಬಾರ್ಡರ್ ಏರಿಯಾಗಳನ್ನು ಯಾರೇ ವಿಕೋಟೆಯಿಂದ ವ್ಯಕ್ತಿಗಳು ಬರದಂಗೆ ವಾಹನಗಳು ಬರದಂಗೆ ನಮ್ಮ ಗ್ರಾಮಾಂತರ ಎಸ್ ಐ ಆದರೆ ಪ್ರದೀಪ್ ಸಿಂಗ್ ಅವರು ಇದ್ದಾರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಗ್ರಾಮಾಂತರ ಎಸ್ ಐ ಅವರು ಪ್ರದೀಪ್ ಸಿಂಗ್ ಮತ್ತು ತಾಲೂಕು ಅಧ್ಯಕ್ಷರಾದ ನಮ್ಮ ಎ ವಿ ಶ್ರೀನಿವಾಸ್ ಅವರು ಎಲ್ಲ ಅಧಿಕಾರಿಗಳು ಪ್ರತಿ ರಸ್ತೆಯನ್ನು ಕಟ್ಟುನಿಟ್ಟಾಗಿ ಗಡಿಭಾಗದಲ್ಲಿ ಕಾಯ್ತಾ ಇರೋದನ್ನು ನಮಗೋಸ್ಕರ ಕಾಯ್ತಾ ಇದ್ದಾರೆ ದಯವಿಟ್ಟು ಈ ಭಾಗಗಳಿಂದ ಬರುವವರನ್ನು ತಾವು ಊರು ಗ್ರಾಮಸ್ಥರಿಗೆ ಬೇಡ್ಕೊಳ್ತಾ ಇದ್ದಾರೆ ಅತಿ ಹೆಚ್ಚು ಜನರು ಬರುವುದರಿಂದ ಈ ಗ್ರಾಮಗಳಲ್ಲಿ ಅತಿ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು ಅಂತ ಸಲಹೆ ಸೂಚನೆಗಳನ್ನು ನೀಡ್ತಾ ಇದ್ದಾರೆ ತಾವು ನೋಡ್ತಾ ಇರ್ಬೋದು ಎಸ್ ವೀಕ್ಷಕರೇ ನೀವು ನೋಡ್ತಾ ಇರ್ಬೋದು ವಿಕೋಟೆಯ ಪ್ರತಿ ಗ್ರಾಮದ ಅಂಚಿನಲ್ಲಿರುವ ಗಡಿಭಾಗದ ಅಂಚಿನಲ್ಲಿರುವ ಪ್ರತಿ ಗ್ರಾಮಕ್ಕೆ ಭೇಟಿ ನೀಡಿ ತಾಲೂಕು ಆಡಳಿತ ತಾಲೂಕು ದಂಡಾಧಿಕಾರಿಗಳು ಇವ ಸಾಹೇಬರು ಪ್ರತಿ ಏನು ಗಡಿಭಾಗದಲ್ಲಿರುವ ಪ್ರತಿ ಹಳ್ಳಿಗೆ ಭೇಟಿ ಮಾಡಿ ಅಲ್ಲಿ ಜನರಿಗೆ ಅವೇರ್ನೆಸ್ ಮೂಡಿಸುವಂಥ ಏನು ಕರೋನಾ ಪಕ್ಕದಲ್ಲಿರುವ ಹಳ್ಳಿಗಳು ಹರಡ್ಕೊಂಡಿದೆ ವಿಕೋಟೆ ಗ್ರಾಮಗಳಲ್ಲಿ ಆ ವಿಕೋಟೆ ಇದರಲ್ಲಿ ಅದನ್ನು ನಾವು ಪ್ರತಿ ಗ್ರಾಮದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಅವೇರ್ನೆಸ್ ಕೊಡುವ ಮೂಲಕ ಪ್ರತಿ ಗಡಿಭಾಗದ ಅಂಚಿನಲ್ಲಿರುವ ಗ್ರಾಮಗಳಿಗೆ ಭೇಟಿ ಕೊಟ್ಟು ಈಗ ತಾನೇ ಎಲ್ಲ ತಾಲೂಕು ಆಡಳಿತ ಒಂದು ಅವೇರ್ನೆಸ್ ಕೊಡ್ತಾ ಇರೋದು ತಾವೆಲ್ಲ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ತಾವೆಲ್ಲ ನೋಡ್ತಾ ಇರೋದು ಪ್ರತಿಯೊಬ್ಬ ತಾಲೂಕು ಆಡಳಿತ ಅಧಿಕಾರಿಗಳು ಇಲ್ಲೇ ಗ್ರಾಮದಲ್ಲಿ ಬೀಡುಬಿಟ್ಟಿರೋದು ತಾವೆಲ್ಲ ನೋಡ್ತಾ ಇರ್ಬೋದು ನಮ್ಮ ವೃತ್ತಿ ನಿರೀಕ್ಷಕರಾದ ಮಾರ್ಕೊಂಡೆ ಅವರು ಸರ್ ಅವರು ಮತ್ತು ಹಾಗೆ ಪಿ ಡಿ ಒ ಅವರು ಹಾಗೆ ನಮ್ಮ ಗ್ರಾಮಾಂತರ ಎಸ್ ಐ ಪ್ರದೀಪ್ ಸಿಂಗ್ ಅವರು ಹಾಗೆ ಅವರ ಸಿಬ್ಬಂದಿ ವರ್ಗ ಹಾಗೆ ತಾಲೂಕು ದಂಡಾಧಿಕಾರಿಗಳು ಹಾಗೆ ತಾಲೂಕು ಅಧ್ಯಕ್ಷರಾದ ಎ ವಿ ಶ್ರೀನಿವಾಸ್ ಅವರು ಏನು ಗಡಿಭಾಗದ ಅಂಚಿನಲ್ಲಿರುವ ಪ್ರತಿ ಗ್ರಾಮಕ್ಕೆ ಅವೇರ್ನೆಸ್ ಕೊಡುವ ಏನು ಗ್ರಾಮದ ಸಾರ್ವಜನಿಕರಿಗೆ ಅವೇರ್ನೆಸ್ ಕೊಡುವ ಮುಖಾಂತರ ಅವರಿಗೆ ಈ ಗಡಿಭಾಗದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಯಾರನ್ನೂ ಊರಿಗೆ ತರಿಸ್ಕೋಬೇಡಿ ಇಲ್ಲಿಂದ ಯಾರಿಗೂ ಗಾಡಿಯಲ್ಲಿ ನೀವು ವಿಕೋಟೆಗೆ ಹೋಗಬೇಡಿ ಅಂತ ಅವೇರ್ನೆಸ್ ಕೊಡುವ ಮೂಲಕ ಪ್ರತಿ ಗ್ರಾಮದ ಅಂಚಿನಲ್ಲಿ ಎಚ್ಚರಿಕೆ ವಹಿಸ್ತಾ ಇದ್ದಾರೆ ತಾವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಇದು ಎಲ್ಚೇಪಲ್ಲಿ ಗ್ರಾಮ ಎಲ್ಚೇಪಲ್ಲಿ ಗ್ರಾಮದ ಏನು 1 ಕಿಲೋಮೀಟರ್ ಅಂತರದಲ್ಲಿ ಬಾರ್ಡ್ರ್ ಇದೆ ಗಡಿಭಾಗ ಆ ಗಡಿಭಾಗದ ಅಂಚಿನಲ್ಲಿರುವ ಗ್ರಾಮಗಳಿಗೆ ಭೇಟಿ ಕೊಟ್ಟು ಎಲ್ಲ ಊರವ್ರನ್ನ ಸೇರಿಸಿ ಅವರಿಗೆ ಎಚ್ಚರಿಕೆಯಿಂದ ಇರಲು ಎಲ್ಲ ಅಧಿಕಾರಿಗಳು ಶ್ರಮ ವಹಿಸ್ತಾ ಇದ್ದಾರೆ ತಾಲೂಕು ದಂಡಾಧಿಕಾರಿಗಳಿರ್ಬೋದು ಎ ವಿ ಶ್ರೀನಿವಾಸ್ ಸರ್ ಇರ್ಬೋದು ಹಾಗೆ ಇವೋ ಬಾಬು ಅವರು ಇರ್ಬೋದು ಹಾಗೆ ನಮ್ಮ ಎಕ್ಸೈಜ್ ಡಿಪಾರ್ಟ್ಮೆಂಟು ನಮ್ಮ ಚಿರಂಜೀವಿ ಸರ್ ಇರ್ಬೋದು ಹಾಗೆ ಎಲ್ಲ ಸಿಬ್ಬಂದಿ ವರ್ಗ ಎಲ್ಲ
ग्रामांतर एस एस आर प्रदीप सिंग एला ग्राम भेटी को गड़ भागे ऐन वीकौट दी पॉजिटिव सोंकितर कारण आया गड़ भाग ग्राम भेटी कोलू एचरक और केको एचरक वह तब नोड़ता दयपेटे सेरपेदा तरकारी उन्े रहा एम इंट लास्टा ఇంకా లాస్ అయిపోతది ప్రాబ్లం లేదు బరే ఎన్ని సూపర్లీ ముందు పురి ఇంకా లాస్ అయిపోతది కూడా ఏం ప్రాబ్లం లేదు అంటే ఏం ప్రాబ్లం మేము సపోర్ట్ చేస్తాము ఆ అర్థమైనా దానికోసమే దయపెట్టి ఎవరైనా కొత్తోళ్ళు వస్తే సరిపోద్దండి మీరు ఏడపోద్దండి బాటల దగ్గర వచ్చింది అమ్మట ఊరు కైలా వచ్చాయంటే ఊరే లాక్ డౌన్ సేల్స్ పడుతుంది అమ్మట ఏమి చిక్కేల్దో అమ్మట ఒకతర చూస్తారు వీళ్ళు కరోనా వచ్చినప్పుడు ఒకతర చూస్తారు జనాలు అర్థమైనా ఊరు బెంగళూరు పోయినారు ఊరికి పోయి ఇప్పుడు బెంగళూరు పోయినారు బెంగళూరుకు రేపు మళ్ళీ వచ్చేస్తారు వాళ్ళని మీరు అబ్జర్వ్ చేయాలి ఇటు కుట్టుకున్న వాళ్ళు అంతే కుడుతుంది మీరు రేపు అందులో సపోర్ట్ చేస్తే కదా మీ ఊర్లో బాగుంటుంది ఇప్పుడు మన జిల్లాలో యావది కరోనా లే ఇప్పుడు వీకోటలో వచ్చినదాన్ని ఇంకో పొద్దుటి నుంచి అందరూ మేము ఇన్స్పెక్టరు తహసీల్దార్ అంతా రౌండ్లు చేస్తాను అన్ని పక్కలు పోయి పరాడుకొని వచ్చి ఏం కావాలన్నా అంత సెక్యూరిటీ చేస్తానమ్మా మేము ఎన్సీఆర్ని కూడా జనాల్లోనూ జాగ్రత్త ఉండాల అని చెప్తా ఉన్నాను దయపెట్టి అందరూ దీనికి సహకారం ఇవ్వండి ఉన్ని పనులు ఈ పథకం అంటే రేపు చేసుకుందాము కాలేజీలు వస్తే బాధలు పడేది మనమేనే ఇతకు వచ్చేది చెప్పడండి ఇప్పుడు బెంగళూరులో ఉండేవాళ్ళు బెంగళూరులోనే ఉండి ఇక్కడ వచ్చేది వద్దు ఇక్కడ ఉండేవాళ్ళు ఇక్కడే ఉండండి బెంగళూరు పోయేది వద్దండి మీ ఇంట్లో చెప్పండి ఏమని వచ్చిందో కాదు చూడమ్మా ఆడవాళ్ళకి అంతే చెప్తా ఉండేది మన బార్డర్ పక్కలో వీకోట బార్డర్ ఉంది వీకోట బార్డర్ లో కరోనా వచ్చింది దానికోసమే మేమేం పొద్దుటి నుంచి 1000 పగులు పాపం పోలీస్ వాళ్ళు డాక్టర్లు అమలు ఆశా కార్యకర్తలు తహసీల్దారు అంతా 1000 పగులు కష్టం పడతా ఉన్నారు ఎలా అంటే మన డిస్ట్రిక్ట్ లో కరోనా రాకూడదు అని చెప్పేసి 1000 పగులు దిగులు పడతా ఉన్నారు నిన్నేమైంది వీకోటలో పాజిటివ్ వచ్చిందే దాన్ని ఇంకా పొద్దున పాపం సబ్ ఇన్స్పెక్టర్ ఇన్స్పెక్టర్ అంతా కూడా జొత్తలో మేము కూడా అన్ని బార్డర్లు చూసుకొని అన్ని బార్డర్లు టైట్ చేసుకొని వస్తూ ఉన్నాము మీకు కూడా ఏం చెప్పేది ఏంటి ఇప్పుడు బెంగళూరుకి ఎవరో మీ అక్క తోడబుట్లు అన్నదమ్ములు ఎవరో పోయి ఉంటారు వాళ్ళు అక్కడే ఉన్ని ఇక్కడ వచ్చేది వద్దు ఈడు ఉండేవాళ్ళు ఇక్కడే ఉన్ని బెంగళూరుకి పోయేది వద్దు ఒక 200 కష్టం వస్తుంది కష్టం వస్తే దానికి ఏం కాలం మేము హెల్ప్ చేస్తాము దానికోసము అందరికీ చెప్పేది అంటే ఎల్చేపల్లి పెద్దూరు మీరంతా ఒకే కుటుంబం ఉన్నట్ల అందుకోసం దయపెట్టి అందరూ సహకారం ఇవ్వాలని చెప్పేసి అందరితో వినంతి చేసుకుంటాను బందోబస్ గా కరింగా తుమ్చే ఘర తుమ్మి నాలేత తొందర అయితే సంగతి అయితే ఆలోచన కరింగా తెలుగు ఏనార వ్యహతి కన్నడ ఏనార వ్యహతి సారీ వ్యతి సారీ అవి దయా సారీ దయా కరాలా सारी गेंगलूर भी बेंगलूर वापस भी संगत नमूर नमूर बरता है ಸಂಜೆ ಹೊತ್ತು ಹೋಗ್ತಾರೆ ಬೆಳಗ್ಗೆ 7 ಗಂಟೆಗೆಲ್ಲ ಬಂದು ನಮ್ಮೂರಲ್ಲಿ ಇರ್ತಾರೆ ನಮ್ಮೂರಲ್ಲಿ ಬೆಂಗಳೂರಿಗೆ 2 ವೀಲರ್ ಅಲ್ಲಿ ಹೋಗೋದು ಟೆಂಪೋ ನಲ್ಲಿ ಹೋಗೋದು ಸಂಜೆ ಹೋಗ್ತಾರೆ ಮತ್ತೆ ಬೆಳಗ್ಗೆ 8 ಗಂಟೆಗೆಲ್ಲ ಬಂದು ನಮ್ಮೂರಲ್ಲಿ ಇರ್ತಾರೆ ಎಲ್ಲೆಲ್ಲಿ ಬಂದು ಮಾಡಿ ಒಂದು ಕೊಡಿ ಅವರಿಗೆ ಎಲ್ಲೆಲ್ಲಿ ಏನು ಮಾಡ್ತಾರೆ ಗೊತ್ತಾಗ್ತಾ ಇಲ್ಲ ಸಾಹೇಬ್ರು ಸಾಹೇಬ್ರು ಅದಕ್ಕೊಂದು ದಾರಿ ಪರಿಹಾರ ಕೊಟ್ಟಿದ್ದಾರೆ ಯಾರಾದರೂ ಗಾಡಿಯಲ್ಲಿ ಒಂದ ಸಲ ಓಡಿದ್ರೆ 100 ರೂಪಾಯಿ ಫೈನ್ ಎರಡನೇ ಸಲ ಓಡಿದ್ರೆ 500 ರೂಪಾಯಿ ಫೈನ್ ಮೂರನೇ ಸಲ ಕಾಣಿದ್ರೆ ಟೋಟಲ್ ಗಾಡಿ ಸೀಸ್ ಮಾಡ್ತೀವಿ ಪೊಲೀಸ್ ಅಂತ ಹೇಳಿದ್ರೆ ಸಾಹೇಬ್ರು ಆಗ್ಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅವರು ಇದ್ರ ಪ್ರಕಾರ ಅದನ್ನ ಮಾಡ್ತೀವಿ ಪೊಲೀಸ್ ಇಲಾಖೆ ಈಗ पंचायती व्याप्त ದೊಡ್ಡ ಒಂದು
ವಿಲೇಜ್ ಇದೆ. ನೀವು ಜನರು ಹೆಚ್ಚಾಗಿ ದಯವಿಟ್ಟು ಇದೇನು ನಮ್ಮ ಕೊರೋನಾ ಒಂದು ಪೀರಿಯಡ್ ಇದೆಯೋ, ನಿಮ್ಮ ಸಂಬಂಧಿಕರಿದ್ರು ಅಷ್ಟೇ ಅವ್ರನ್ನು ಇಲ್ಲಿ ಕರ್ಸ್ಕೊಂಬೇಡಿ. ನೀವು ಅಷ್ಟೇ ಅವ್ರ ಜೊತೆ ಯಾವುದೇ ಒಂದು ಸಂಬಂಧವನ್ನು ಹೊಂದಬೇಡಿ. ಹಂಗೇನಾದ್ರೂ ಯಾರಾದರೂ ಹೊಸಬ್ರು ಬಂದರೆ ನಮಗೆ ಪೊಲೀಸ್ಗೆ ಮಾಹಿತಿ ಕೊಡಿ, ಟಿ ಎಚ್ ಓ ಮೇಡಮ್ ಇರ್ತಾರೆ ಅವ್ರಿಗೂ ಕೊಡ್ಬೋದು, ತಹಸೀಲ್ದಾರ್ಗೂ ಕೊಡ್ಬೋದು. ಇಲ್ಲಿ ನಾವು ಏನು ಚೆಕ್ ಪೋಸ್ಟ್ ಹಾಕಿದೀವೋ ಆ ಚೆಕ್ ಪೋಸ್ಟಲ್ಲಿ ಸಹ ನೀವು ಯಾರು ಅದ್ರ ದಾಟಿ ಹೋಗ್ತಕ್ಕದಲ್ಲ. ಅದೇ ರೀತಿಯಾಗಿ ಇಲ್ಲಿ ಹೇಳ್ತಾ ಇದ್ದು, ಬೆಂಗಳೂರು ನಿಮ್ಮ ಊರಿಂದ ಪ್ರತಿಯೊಂದು ಮನೆಯಿಂದನು ಒಬ್ಬೊಬ್ರು ಬೆಂಗಳೂರಲ್ಲಿ ಇದ್ದಾರೆ ಅಂತೇಳಿ. ಈಗ ಮೊನ್ನೆ ಏನಾಯ್ತು, ಬೆಂಗಳೂರಲ್ಲಿ ಲಾಕ್ಡೌನ್ ಆದಾಗ ಎಲ್ಲ ವಿಲೇಜಸ್ ಬಂದಿದ್ರು. ಇತ್ತೀಚೆಗೆ ಏನಾಯ್ತು, ಲಾಕ್ಡೌನ್ ಸಡಿಲಿಕೆ ಆದಾಗ ಮತ್ತೆ ಬೆಂಗಳೂರಿಗೆ ಹೋಗಿದ್ದಾರೆ ಅಂತ. ಮತ್ತೆ ಇಲ್ಲೊಬ್ರು ಹೇಳ್ತಾ ಇದ್ರು, ಯಾರು ಡೈಲಿ ಹೋಗ್ತಾರೆ ಮತ್ತೆ ಬರ್ತಾರೆ, ಎಲ್ಲಿ ಹೋಗಿ ಎಲ್ಲಿಗೆ ಬರ್ತಾರೆ ಅಂತ ಗೊತ್ತಿಲ್ಲ ಅಂತ. ಅವ್ರು ಹೇಳ್ತಾ ಇದ್ರು ಫೈನ್ ಹಾಕ್ತಿವಿ ಅಂತೇಳಿ. ತಹಸೀಲ್ದಾರ್ ಸಾಹೇಬ್ರು, ಫೈನ್ ಎಲ್ಲ ಹಾಕೋದು, ನಾವು ಗಾಡಿ ಸೀಸ್ ಮಾಡ್ತೀವಿ. ಲಾಕ್ಡೌನ್ ಅಂದ್ರೆ ನಿಮ್ಮದೇನೇ ನೀವೇನಾದ್ರೂ ತಗೊಂಬೇಕಾದ್ರೆ ಸಮೇತ ನೀವು ನಡ್ಕೊಂಡಾಗೆ ಪರ್ಚೇಸ್ ಮಾಡ್ಕೊಬೇಕ ಅಂತಿರೋದು. ಯಾವ್ದೇ ಟೂ ವೀಲರ್ ಎಲ್ಲ ಪರ್ಚೇಸ್ ಮಾಡಿ ಅಂತ ಅಲ್ಲೇ ಇಲ್ಲ. ಅನ್ನೆಸರಿ ಟೂ ವೀಲರ್ ಏನಾದ್ರು ಹೊರಗಡೆ ತೆಗೆದ್ರೆ ಅಂದ್ರೆ ಹೊರಗಡೆ ಊರಿಂದ ಸಿಕ್ತಂದ್ರೆ ಲಾಕ್ಡೌನ್ ಸೀಸ್ ಮಾಡ್ತೀವಿ. ಮತ್ತೆ ನಿಮ್ಗೆ ಗೊತ್ತೇ ಇದೆ, ಹೊರಗಡೆ ತಿರುಗಿ ಸುಮಾರು ವ್ಯಾಟ್ಸಪ್ ಗಳು ನೋಡಿರ್ತೀರಿ, ಅನ್ನೆಸರಿ ಓಡಾಡ್ತಾರೆ, ಏನ್ ಮಾಡ್ತಾರೆ ಪೊಲೀಸರು ಅಂತೇಳಿ. ಅದಾಗದ್ ಬೇಡ ನಮ್ಗೇನಂದ್ರೆ, ನೀವು ಆರೋಗ್ಯವಾಗಿರ್ಬೇಕು, ನಮ್ಮ ಪಕ್ಕದ ವಿಲೇಜಸ್ ಆರೋಗ್ಯವಾಗಿರ್ಬೇಕು, ಎಲ್ಲರೂ ಆರೋಗ್ಯವಾಗಿ, ಅವ್ನ ಪಕ್ಕದ ರಾಜ್ಯದವರಾದ್ರೆ ಅವರು ಆರೋಗ್ಯವಾಗಿರ್ಬೇಕು. ಹಂಗಾಗಿ ನಾವು ಇದನ್ನ ಆರೋಗ್ಯವಾಗಿರ್ಬೇಕಾದ್ರೆ ನಮ್ಮ ಲಾಕ್ಡೌನ್ ಸಿಸ್ಟಮ್ ಏನಿದೆಯೋ ಅದನ್ನ ನೀವು ಪಾಲಿಸ್ಬೇಕು. ಪಾಲಿಸ್ಬೇಕಂದ್ರೆ ಯಾರೋ ಹೊಸರು ಬಂದ್ರೆ ನಮ್ಗೆ ಮಾಹಿತಿ ಕೊಡಿ, ನಿಮ್ಮ ಅಣ್ಣ ತಮ್ಮಂದ್ರಾಗ್ಲಿ ಮಾಹಿತಿ ಕೊಡಿ, ಯಾರೇ ಇದ್ರು ಅವ್ರನ್ನೇನು ನಾವು ಶತ್ರುಗಳು ಅನ್ಸ್ಕೊಳ್ಳೋದಿಲ್ಲ. ಟಿ ಎಚ್ ಓ ಸಹಕಾರದಿಂದ ಅವ್ರದ್ದೇನಿದೆ ನಾವು ಟ್ರೀಟ್ಮೆಂಟ್ ಮಾಡಿ ಸ್ಕ್ರೀನಿಂಗ್ ಮಾಡ್ತಾರೆ, ನಂತರ ಅವ್ರ ಸ್ವಾಬ್ ಏನಿದೆ ಕಲೆಕ್ಟ್ ಮಾಡಿ ಅವರು ಒಂದು ಇದಕ್ಕೆ ಕಳಿಸ್ತಾರೆ, ಲ್ಯಾಬ್ಗೆ ಕಳಿಸಿ ಏನು ಇಲ್ಲ ಅಂದಾಗ ಅವ್ರು ಕ್ವಾರಂಟೈನ್ ಅಂತೇಳಿ ಇಷ್ಟು ದಿವಸ ನಿನ್ನ ಮನೇಲಿ ಇರಬೇಕಂತ ಹೇಳ್ತಾರೆ. ಅದನ್ನ ಪಾಲನೆ ಮಾಡಿದ್ರೆ ನಿಮಗೂ ಒಳ್ಳೇದು, ಮತ್ತೆ ಸುತ್ತಮುತ್ತಲಿನ ನಿಮ್ಮ ಏನು ಗ್ರಾಮಸ್ಥರಿಗೂ ಒಳ್ಳೇದಾಗುತ್ತೆ. ಅದರಿಂದ ಏನಾಗುತ್ತೆ, ಸುತ್ತಮುತ್ತಲಿನ ಗ್ರಾಮಸ್ಥರು ಇರ್ಬೋದು, ನಮ್ಮ ತಾಲೂಕು ಇರ್ಬೋದು, ನಮ್ಮ ಡಿಸ್ಟಿಕ್ ಇರ್ಬೋದು, ನಮ್ಮ ಸ್ಟೇಟ್ ಇರ್ಬೋದು, ಎಲ್ರಿಗೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ, ನೀವೇನು ನೀವೆಲ್ಲ ಆಲ್ರೆಡಿ ಟಿವಿಗಳಲ್ಲಿ ಸುಮಾರು ನೋಡಿರ್ತೀರಿ, ನಾವೇನು ನಮಗಿಂತ ಹೆಚ್ಚಾಗಿ ನೀವೇ ತಿಳ್ಕೊಂಡಿರ್ತೀರಿ ಅಂತೇಳಿ ಭಾವಿಸ್ತಾ, ಈ ಏನು ಲಾಕ್ಡೌನ್ ಸಿಸ್ಟಮ್ ಇದೆಯಾ ಅದನ್ನು ಭಾವಿಸ್ಬೇಕಂತೇಳಿ ತಮ್ಗೆ ತಿಳಿಸ್ತಾ, ಅದೇ ರೀತಿಯಾಗಿ ಆಂಧ್ರದವರು ಯಾವುದೇ ಕಾರಣಕ್ಕೂ ನಿಮ್ಮ ಸಂಬಂಧಿ ಇರಲಿ ಯಾರೇ ಇರಲಿ ಬರಬಾರದು. ಬಂದ್ರೆ ಯಾರ ಬೇರೆಯವ್ರ ಮನೆ ಬಂದ್ರೆ ಇನ್ನೊಬ್ರು ಮಾಹಿತಿ ಕೊಡಿ. ನಿಮ್ಮ ಹಳ್ಳಿಯಿಂದ ಒಂದು 5 ಜನ ಯಾರು ಮೆಂಬರ್ ಇರ್ತೀರೋ ಅವ್ರಿಗೆ ಕೇಳಿ, ಒಂದು 5 ಜನಕ್ಕೆ ನಾವು ಒಂದು ಐ ಡಿ ಕಾರ್ಡ್ ಕೊಡ್ತೀವಿ. ಐ ಡಿ ಕಾರ್ಡ್ ಕೊಟ್ಟರು ನಮ್ಮ ಒಂದು ಮುಕ್ತಿ ಪೊಲೀಸ್ ರೀತಿ ನೀವು ಕೆಲಸ ನಿರ್ವಹಿಸ್ಬೇಕು. ಏನೇ ಇದ್ರೆ ನಮಗ್ ಮಾಹಿತಿ ಕೊಡ್ಬೇಕು ಸರ್, ಹಿಂಗಿದೆ ಅಂತೇಳಿ ನಾವು ನಿಮ್ ಜೊತೆ ಇರ್ತೀವಿ ಅಂತ ಹೇಳ್ತಾ ನಮ್ಗೆ ಒಂದು 2 ಮಾತು ಮಾತಾಡ್ಲಾ. ಇದು ಆಂಧ್ರ ಬಾರ್ಡರ್ ಆಗಿರೋದ್ರಿಂದ ಇಷ್ಟು ದಿವಸ ನಮ್ಮ ತಾಲೂಕು ನಮ್ಮ ಜಿಲ್ಲೆಯಲ್ಲಿ ಯಾವುದು ಕೊರೋನಾ ಇಲ್ಲ, ಇವತ್ತಿಗೂ ಇಲ್ಲ. ನಿನ್ನೆ ಇದೇ ಪಕ್ಕದ ಬಾರ್ಡ್ರ್ ವಿಕೋಟದಲ್ಲಿ 6 ಪಾಸಿಟಿವ್ ಆಗಿರೋದ್ರಿಂದ ನಾವೆಲ್ಲ ಹುಷಾರಾಗಿರ್ಬೇಕಾಗತ್ತೆ. ನಾನು ಬೆಳಗ್ಗೆ ಇನ್ಸ್ಪೆಕ್ಟ್ರು, ತಹಸೀಲ್ದಾರು, ಆಮೇಲೆ ಎಕ್ಸೈಸ್ ಇನ್ಸ್ಪೆಕ್ಟ್ರು, ಆಮೇಲೆ ಇ ಒ, ಟಿ ಎಚ್ ಒ ಎಲ್ಲರೂ ಎಲ್ಲ ಬೆಳಗ್ಗೆಯಿಂದ ಎಲ್ಲ ಚೆಕ್ ಪೋಸ್ಟ್ಗಳಿಗೂ ಹೋಗಿ ಎಲ್ಲ ಚೆಕ್ ಪೋಸ್ಟ್ಗಳನ್ನ ಕಂಪ್ಲೀಟ್ ಬಂದ್ ಮಾಡಿಕೊಂಡು ಎಲ್ಲ ಅಲ್ಲೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಎಲ್ ಜೆ ಪಿಲ್ಗೆ ಬಂದು ಅಲ್ಲೊಂದು 100 ಜನ ಇದ್ದರು ಅವ್ರಿಗೆಲ್ಲನೂ ಬೆಂಗಳೂರಿಗೆ ಹೋಗೋರು ಬರೋರನ್ನೆಲ್ಲ ಅವಾಯ್ಡ್ ಮಾಡಿ ದಯವಿಟ್ಟು ಎಲ್ಲೆಲ್ಲಿ ಇದ್ದೀರೋ ಅಲ್ಲೇ ಇರಿ. ಏನು ಈ ಕಾಯಿಲೆಗಳು ಭಾರಿ ಡೇಂಜರ್ ಅಂತ ಕಾಯಿಲೆ. ಹಂಗಾಗಿ ಇವತ್ತು ತಿಮ್ರಾವತ್ನಹಳ್ಳಿನೂ ಬಂದು ಇಲ್ಲೂ ಚೆಕ್ ಪೋಸ್ಟು ಹಾಕಿದ್ದಾರೆ. ನಾಗರಿಕರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂದರೆ, ದಯವಿಟ್ಟು ಒಂದು 15-20 ದಿವಸ ನಾವು ರಕ್ಷಣೆ ಮಾಡ್ಕೋಬೇಕು, ಕೊರೋನಾನ ಓಡಿಸ್ಬೇಕು ಅಂಥದ್ದು ಪರಿಸ್ಥಿತಿ ನಮ್ಮ ಕೈಲೈತೆ. ನಾವು ಬರ್ತೀವಿ, ಬಂದು ಏನು ಇನ್ಸ್ಟ್ರಕ್ಷನ್ಸ್ ಬೇಕೋ ಅದು ಕೊಡ್ತೀವಿ. ಇವತ್ತು ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಿಮ್ಮೇಲಿರುತ್ತೆ. ಯಾರೇ ಆಗುವಲ್ಲಿ ಆಂಧ್ರದಿಂದ ಬರಬೇಡಿ, ಹೋಗಬೇಡಿ. ಈ ಡ್ರಿಂಕ್ಸ್ದು ಅಷ್ಟೇ, ನನಗೆ ಸುಮಾರು ಕಂಪ್ಲೇಂಟ್ಸ್ ಬಂತು ಸರ್, ಆಂಧ್ರದಿಂದ ಬರ್ತಾರೆ ನಮ್ಮವರೇ ಇಲ್ಲಿಂದ ತೊಗೊಂಡಾಗ ಆ ಕಡೆ ಕೊಡ್ತಾರೆ ಅಂತ. ದಯವಿಟ್ಟು 10 ರೂಪಾಯಿ 20 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ ಅಂತ ಆ ಕೆಲಸಗಳು ಮಾಡೋಕೆ ಹೋಗಬೇಡಿ. ನಾವು ಇವತ್ತು ಬೆಳಗ್ಗೆ 6 ಗಂಟೆಯಿಂದ 6 ಗಂಟೆವರೆಗೂ ಸ್ಟಾಪ್ ಮಾಡೋಕೆ ಕೇಳಿದ್ದೀವಿ. ಇವತ್ತು ತಾಯ್ಲೂರನ್ನು 10 ಗಂಟೆಗೆ ಲಾಕ್ಡೌನ್ ಮಾಡಿಸಿದ್ದೀವಿ. ಕರ್ನಾಟಕ ಸರ್ಕಾರ ಬೆಳಗ್ಗೆ 7 ಸಾಯಂಕಾಲ 7 ಅಂಗಡಿಗಳು ತೆಗಿಬೋದು ಅಂತ ಹೇಳಿತ್ತು. ಇವಾಗ ನಮ್ಮ ಪಕ್ಕದ ಬಾರ್ಡ್ರಲ್ಲಿ ಬಂದಿರೋದ್ರಿಂದ ನಾವು ಹುಷಾರಾಗಬೇಕಾಗತ್ತೆ. ಹಾಗಾಗಿ ಎಲ್ಲ ಜನರ ನಾಗರಿಕರನ್ನ ಮನವಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಒಂದು 20 ದಿವಸ ಸೈಲೆಂಟಾಗಿರಿ. ಇಷ್ಟು ದಿವಸನೇ ಒಂದು 40 ದಿವಸ ನಾವು ಇವತ್ತು ಇದ್ದೀವಿ. ಇನ್ನೊಂದು 15-20 ದಿವಸ ಇದೇ ಥರ ಕಾಪಾಡ್ಕೊಂಡು ಹೋಯ್ತು ಅಂದರೆ ನಮ್ಮ ಜಿಲ್ಲೆನ ಕಾಪಾಡ್ಕೋಬೋದು. ನಮ್ಮ ಜಿಲ್ಲೆ ಗ್ರೀನ್ ಜೋನ್ ಆಗಿರೋದ್ರಿಂದ ಎಲ್ಲ ಅನುಕೂಲಗಳು ಕೊಟ್ಟಿದ್ದಾರೆ. ಇವಾಗ ಪಕ್ಕದ ಬಾರ್ಡ್ರಲ್ಲಿ ಬಂದಿರೋದ್ರಿಂದ ನಾವು ಯೋಚನೆ ಮಾಡುವಂಥ ಪರಿಸ್ಥಿತಿ ನಮಗೆ ಬಂದಿರೋದ್ರಿಂದ ಎಲ್ಲ ನಾಗರಿಕರನ್ನು
ಎಲ್ಲಿಗೂ ಹೋಗಬೇಡಿ, ಅವ್ರೂ ಬಂದರೆ ಬಿಡಬೇಡಿ, ಯಾರೇ ಆಗೋ ಅಲ್ಲಿ. ಯಾವ್ದಾದ್ರು ಹೊಸಬ್ರು ಬಂದರೆ ಇಮ್ಮಿಡಿಯೇಟಾಗಿ ಇನ್ಸ್ಪೆಕ್ಟರ್ಗೆ, ತಹಸೀಲ್ದಾರ್ಗೆ ಫೋನ್ ಮಾಡಿ ಹೇಳಿ ಅವರು ಆಕ್ಷನ್ ತೊಗೊಳ್ತಾರೆ. ಅಕಸ್ಮಾತ್ ಯಾರಾದರೂ ಇವಾಗ ಬೆಂಗಳೂರಿಗೆ ಇವಾಗ ಏನೇ ಬಿಡ್ತಾರೆ, ಟೂ ವೀಲರ್ಗಳಲ್ಲಿ ಬೆಂಗಳೂರಿಗೆ ಹೋಗೋದು ಬರೋದು, ಬೆಳಗ್ಗೆ ಬೇಡದ ಬಿಡ್ತಾರೆ, ಎರಡು ಅವರು ಬೆಂಗಳೂರಿಗೆ ಹೋಗ್ತಾರೆ, ತಿರುಗಿ ಸಾಯಂಕಾಲ ಆದರೆ ಬಂದುಬಿಡ್ತಾರೆ. ದಯವಿಟ್ಟು ಅಂಥ ಕೆಲಸಗಳು ಮಾಡಬೇಡಿ ಅಂತ ಹೇಳ್ತಾ ಎಲ್ಲ ನಾಗರಿಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ನಿಮಗೋಸ್ಕರ ಇನ್ಸ್ಪೆಕ್ಟರ್ಗಳು, ಡಾಕ್ಟ್ರುಗಳು, ತಹಸೀಲ್ದಾರಾಗಲಿ ರಾತ್ರಿ ಆಗಲೂ ದುಡಿತಾ ಇದ್ದಾರೆ. ಇವು ಅಂಗನವಾಡಿ ಇವರು ಆಶಾಕರ್ತಿಗಳು ಅವ್ರಿಗೂ ಅವರೆಲ್ಲ ರಾತ್ರಿಗಳು ದುಡಿತಾ ಇದ್ದಾರೆ. ಅವ್ರ ಮನೆಗಳಿಗೆ ಹೋಗೋಕೆ ಆಗ್ತಾ ಇಲ್ಲ. ಪಾಪ ಅವ್ರ ಹೆಂಗಸರು ಮಕ್ಕಳೆಲ್ಲ ಏನು ಹೋದ್ರೆ ಅವ್ರಿಗೇನು ಹೆಚ್ಚು ಕಮ್ಮಿ, ಯಾಕಂದರೆ ಸಂಪರ್ಕಗಳು ಜಾಸ್ತಿ ಇಟ್ಕೊಂಡಿರ್ತಾರೆ ಅವರು. ಯಾರು ಪೊಲೀಸವರಾಗೋಲಿ, ತಹಸೀಲ್ದಾರು, ಇ ಒ ಇವರು, ಟಿ ಎಚ್ ಓರ್ಗಳೆಲ್ಲ ಸಂಪರ್ಕಗಳು ಜಾಸ್ತಿ ಇಟ್ಕೊಂಡಿರ್ತಾರೆ. ಯಾರ ಹತ್ರ ಯಾವ ಥರ ಇರುತ್ತೆ ಅಂತ ಗೊತ್ತಿರಲ್ಲ. ಹಂಗಾಗಿ ಎಲ್ಲರೂ ಇವತ್ತು ಹೇಳೋದೇನಪ್ಪ ಅಂದರೆ ಅವ್ರವ್ರ ಮನೆಗಳೆಲ್ಲ ಅವರು ಇರಿ, ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿ ಕೊರೋನಾನ ಓಡಿಸೋವಂಥದ್ದು ಕೆಲಸಗಳು ಮಾಡಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಬಾರ್ಡ್ರುಗಳಿಗೂ ಹೋಗಿದ್ವಿ, ಹೆಸರು ಯಾವಾಗ ಬರೋಕ್ಕಲ್ಲ, ಅಷ್ಟೊಂದು ಬಾರ್ಡ್ರ್ ವಿಸಿಟ್ ಕೊಟ್ಟಿದ್ವಿ. ಸಾಲಕ್ಕೆ ಇಲ್ಲಿಯೂ ಹೇಳ್ತಾ ಇದ್ವಿ. ಈಗ ಇನ್ನು ಅಂಗಡಿಗಳು 6-10 ಗಂಟೆಗೆ ಕ್ಲೋಸ್ ಮಾಡ್ಸ. ಬೇರೆ ಅಂಗಡಿಗಳು ಅಷ್ಟೇ, ದಿನಸಿ ಅಂಗಡಿಯಲ್ಲಿ ಬೇರೆ ಯಾವ ಸಾಮಾನು, ಮೆಡಿಕಲ್ ಶಾಪ್ ಬಿಟ್ಟು ಬೇರೆ ಎಲ್ಲ ಅಂಗಡಿಗಳನ್ನೂ 10 ಗಂಟೆ ಮೇಲೆ ಕ್ಲೋಸ್ ಮಾಡಿಸು. ಇದು ರೆಡ್ ಜೂನ್ ಟೈಪೇ ಮಾಡೋಣ, ಯಾಕಂದ್ರೆ ಪಕ್ಕದಲ್ಲಿ ಬಂದಿರೋದ್ರಿಂದ ಆ ಕೆಲಸ ನೀವು ಮಾಡ್ಬೇಕು, ಪಿಡಿಯೋಗ್ರಿ ಮಾಡಬೇಕು, ನಮ್ಮೆಲ್ಲರಿಗೂ ಮಾಡಬೇಕು. ಯಾರೇ ಬರಲಿ, ಈಗ ನಿನ್ಗೆ ಪವರ್ ಕೊಡಿದ್ವಿ, ಈಗ 100 ರೂಪಾಯಿ ಹಾಕು. ಇದಕ್ಕೆ ವೆಹಿಕಲಲ್ಲಿ ಯಾರು ಮಾಸ್ಕ್ ಕಟ್ಟಿಗೆ ಬರಲ್ಲ, ಜಾಗೃತಿ ಬಿಡಿಸಿ, ತೊಂದರೆ ಕೊಡೋಕೋಬಿಡಿ, ಇಳಿ ನಿಲ್ಲಿಸಿ 100 ರೂಪಾಯಿ ರಸೀಫ್ಟ್ ಇದೀನಿ. ಆ ಥರ ಕೆಲಸ ಮಾಡಿ ಅದಷ್ಟೇ. ಇನ್ನೇನು ಹೆಚ್ಚು ಕಡಿಮೆ ಆದರೆ ಪೊಲೀಸ್ ಬಂದ್ಬಿಟ್ಟಿರ್ತಾರೆ, ಅವರು ಮಾಡ್ತಾರೆ, ಗಾಡಿ ಸೀಸ್ ಮಾಡೋ ಕೆಲಸ ಮಾಡ್ತಾರೆ ಅವರು. ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಿಮ್ಮದು ಈ ಕೆಲಸ. ನಮ್ಮ ಜನ ಎಲ್ಲ ಜಾಗೃತಿ ಆಗಬೇಕು. ನೀವು ಒಗ್ಗಟ್ಟಾದರೆ ನಾವು ಇಲ್ಲಿ ಗಟ್ಟ ಬರೋಂಗಿಲ್ಲ. ಈಗ ನೀವು ಈಗ ಒಂದು 15-20 ದಿವಸ ನಾವು ಸಮರೋಪದಲ್ಲಿ ಯುದ್ಧ ಯುದ್ಧಕ್ಕೆ ಹೆಂಗೆ ಓಡ್ತೀವಿ ಆ ಥರ ಹೋರಾಟ ಮಾಡಿ ಬಾರ್ಡರ್ ಕಾದ್ಕೊಂಡು ನಿಮ್ಮದು ಸಹಕಾರ ಇಂಪಾರ್ಟೆಂಟು. ನೀವೇನು ಸಮಸ್ಯೆ ನಾವು ಬರ್ತೀವಿ, ನೀವು ಅಧ್ಯಕ್ಷ ಹೇಳಿದರೆ ಎಲ್ಲ ಇಲಾಖೆಯಲ್ಲೂ ಬರ್ತೀವಿ. ಅದರಿಂದ ನಿಮ್ಮ ಸಹಕಾರ ಇಂಪಾರ್ಟೆಂಟು. ನೀವು ಯಾವುದಾರ ಪ್ರಾಬ್ಲಮ್ ಇದ್ದರೆ ಚೆಕ್ಪೋಸ್ಟ್ ಕಾಲ್ದಾರಿ ಅದನ್ನು ಮುಚ್ಚಿಸ್ತಾನೆ, ಅದನ್ನು ಹೇಳಿ. ಯಾರು ಬಂದರೆ ನೀವು ಇಟ್ಕೊಡಿ, ಸಪೋರ್ಟ್ ಮಾಡಿ, ನೀವೇ ತೊಂದರೆ ತಗೋಬಿಡಿ. ನೀವು ನಮಗೆ ಕೈ ಜೋಡಿಸಿದ್ರೆ ಎಲ್ಲ ಕೈ ಜೋಡಿಸಿದಾಗ ಸಮಸ್ಯೆ ಆಗ್ತದೆ. ಅಷ್ಟೇ ನಮ್ಮದು ಇವಾಗ ಗ್ರೀನ್ ಝೋನ್ ಇದ್ರೂ ಆಲ್ರೆಡಿ ಈ ಬಾರ್ಡ್ರಲ್ಲಿ ಸ್ವಲ್ಪ ಇನ್ನೂ ಸ್ವಲ್ಪ ಟೈಟ್ ಮಾಡಬೇಕು ಮುಂದೆ. ಯಾಕಂದರೆ ಇವಾಗ ಈ ಆಂಧ್ರ ಅಂದರೆ ನಮಗೆ 1 ಕಿಲೋಮೀಟರ್ ಇರೋದು. ಎಸ್ ವೀಕ್ಷಕರೇ, ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು, ಈಗ ಪ್ರತಿ ಬಾರ್ಡರ್ ಏನು ವಿಕೋಟೆಗೆ ಹೋಗುವ ದಾರಿಗಳನ್ನೆಲ್ಲ ಒಂದು ಗಡಿಭಾಗಗಳನ್ನ ಅವೇರ್ನೆಸ್ ಕೊಡ್ತಾ ಎಚ್ಚರಿಕೆ ಕೊಡ್ತಾ ಆ ಭಾಗಗಳಲ್ಲಿ ಕಟ್ಟುನಿಟ್ಟಿನ ಕ್ರಮ ವಹಿಸಿಕೊಳ್ಳಲು ಪ್ರತಿಯೊಂದು ಅಧಿಕಾರಿಯು ತಾಲೂಕಿನ ಅಧಿಕಾರಿಯು ಇಲ್ಲಿ ಬಂದಿದ್ದಾರೆ. ಪ್ರತಿ ಎತ್ತುರ್ಪಲ್ಲಿ ಇರ್ಬೋದು, ನಮಗೆ ಏನು ತಾಯ್ಲೂರು ಇರ್ಬೋದು, ಈ ಕಡೆ ತಿಮ್ರಾವತ್ನಲ್ಲಿ ಇರ್ಬೋದು, ಈ ಕಡೆ ವೇಗಮೋಡು ಇರ್ಬೋದು, ಎಲ್ಲ ಈ ಥರ ಮಾಡ್ತಿದ್ದಾರೆ. ನೋಡಿ, ನಮ್ಮ ಮಾರ್ಕೊಂಡಯ್ಯ ಸಾಹೇಬರು ಅವೇರ್ನೆಸ್ ಕೊಡ್ತಾ ಇದ್ದಾರೆ, ಜಾಗೃತಿ ಮೂಡಿಸ್ತಾ ಇದ್ದಾರೆ, ಎಲ್ಲ ಗ್ರಾಮಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಮತ್ತೆ ಅವರು ಏನಾದ್ರು ಒಳಗಡೆ ಬಂದಾಗ ವೆಹಿಕಲ್ಸ್ ಅಲ್ಲಿ ನಮ್ಮ ಪೊಲೀಸರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ವೆಹಿಕಲ್ಸ್ ಸೀಸ್ ಮಾಡೋದಕ್ಕೆ. ನೀವು ಅಷ್ಟೇ ಗ್ರಾಮಸ್ಥರು, ಬೇರೆಯವರು ನಿಮ್ಮ ಗ್ರಾಮಕ್ಕೆ ಯಾರನ್ನು ಬಿಟ್ಕೊಬೇಡಿ. ಯಾರಾದ್ರೂ ಹೊಸಬರು ಬಂದಾಗ ನಮ್ಗೆ ಇಂಟಿಮೇಷನ್ ಮಾಡಿ. ಇಂಟಿಮೇಷನ್ ಮಾಡಿದ್ರೆ ನಾವು ಟಿ ಎಚ್ ಓ ಇರ್ಬೋದು, ನಾವು ಎಲ್ಲ ನಮ್ಮ ಟೀಮ್ ಏನಿದೆಯೋ ಕ್ವಾರಂಟೈನ್ ಟೀಮ್ ಅಂತೇಳಿ 5 ಜನ ನಾವು ಒಂದಿದ್ದೀವಿ. ಆ 5 ಜನ ನಾವು ಬಂದು ಅಲ್ಲಿ ಏನವರು ಮೆಡಿಕಲ್ ಟ್ರೀಟ್ಮೆಂಟ್ ಮಾಡಿ ಮತ್ತೆ ಅವ್ರು ಕ್ವಾರಂಟೈನ್ ಇಡಬೇಕಾ ಅಥವಾ ಮನೆಯಲ್ಲೇ ಇರಬೇಕಾ ಅಥವಾ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡ್ಬೇಕಾ ಅಂತ ಡಿಸಿಷನ್ ತಗೋತೀವಿ. ಅದೇ ಡಿಸಿಷನ್ ತಗೊಂಡು ಮುಂದಿನ ಕ್ರಮ ಕೈಗೊಳ್ತೇವೆ. ಈಗ ಇಲ್ಲಿ ಪಕ್ಕದ ರೀಕೋಟೆಯಲ್ಲಿ ಬಂದಿದೆ ಇಲ್ಲಿ ಕೆಲವ್ ನೋಡಿ, ಈಗ ನಮ್ಗಿನ್ನೂ ಪೂರ್ಣವಾದ ಮಾಹಿತಿ ಇಲ್ಲ, ಮುಳಬಾಗಲು ಸಹ ಬಂದೋಗಿದ್ದಾರೆ ಅಂತೇಳಿ ಒಂದು ಮಾಹಿತಿ ಇದೆ, ಆ ಒಂದು ಮಾಹಿತಿ ಇದೆ. ಹಂಗಾಗಿ ನಿಮ್ಮ ಹಳ್ಳಿಗೂ ಬಂದೋಗಿರ್ಬೋದು, ಹೇಳಕ್ಕಾಗೋದಿಲ್ಲ. ಒಂದು ಬಂದು ಹೋದ ಅಂದ್ರೆ ಅವನು ಟೆಸ್ಟ್ ಮಾಡಿದ್ರು ಮಾತಾಡದಿರ್ಬೋದು, ಅವನೆಲ್ಲ ನೋಗಿದ್ದಾನೆ ಆ ಮೂಮೆಂಟ್, ಇಲ್ಲೆಲ್ಲ ಒಂದು ಕಾಯಿಲೆ ಹರಡುವಂತ ಸಾಧ್ಯತೆ ಇರ್ತದೆ. ಹಂಗಾಗಿ ಯಾರೇ ಹೊಸಬರು ಬಂದಾಗಿರ್ಬೋದು, ಆ ಕಡೆ ವಿಲೇಜಸ್ ಬಂದಾಗ ಅಷ್ಟೇ ನೀವು ಅಲ್ಲ ಮಾಡಕ್ ಹೋಗ್ಬೇಡಿ. ನೀವೇನು ಸಂದಿದ್ದಾರಿಗಳಿದೆಯಾ, ನಮ್ಮ ಪೊಲೀಸರು ಇಲ್ಲೇ ಇರ್ತಾರೆ, 24 ಅವರ್ಸ್ ಇಲ್ಲೇ ಇದ್ದಾರೆ ಆಲ್ರೆಡಿ 1 ತಿಂಗಳಿಂದ. ನೀವು ಇಂಟಿಮೇಷನ್ ಕೊಡಿ, ಇಂಟಿಮೇಷನ್ ಕೊಟ್ರೆ ನಿಮ್ಮ ಒಂದು ಸಹಕಾರದಿಂದ ನಮ್ಮ ಪೊಲೀಸರು ಬಂದು ಆ ದಾರಿ ನಿಮ್ಮ ಕ್ಲೋಸ್ ಮಾಡ್ತಾರೆ. ಎಷ್ಟೇ ಇದನ್ನ ನೀವೇನು ಲಾಕ್ಡೌನ್ ಸಿಸ್ಟಮ್ ಇದೆಯೋ ಆ ಸಿಸ್ಟಮ್ ಅನ್ನ ಪಾಲನೆ ಮಾಡ್ಬೇಕಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತೇನೆ.
ಏನು ನಮ್ಮ ಕರ್ನಾಟಕದಿಂದ ವಿಕೋಟ್ ಹೋಗುವ ಎಲ್ಲ ದಾರಿಗಳನ್ನು ಎಚ್ಚರಿಕೆಯಿಂದ ಗಡಿಭಾಗದ ದಾರಿಗಳನ್ನು ನಮ್ಮ ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಲಿ ಹಾಗೂ ನಮ್ಮ ವೃತ್ತ ನಿರೀಕ್ಷರಾದ ಮಾರ್ಕೊಂಡೆ ಆಗಲಿ ನಮ್ಮ ದಂಡಾಧಿಕಾರಿಗಳು ಎಲ್ಲರೂ ಆ ಗಡಿಭಾಗಗಳನ್ನು ಅಚ್ಚುಕಟ್ಟಾಗಿ ಏನೇ ವಿಕೋಟೆಗೆ ಹೋಗುವ ಇದನ್ನು ಗ್ರಾಮಸ್ಥರಲ್ಲಿ ಜಾಗೃತಿ ಮೂಡಿಸ್ತಾ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಡಳಿತಾಧಿಕಾರಿಗಳು ಬಂದು ಇಲ್ಲಿನ ವ್ಯವಸ್ಥೆಗಳನ್ನ ನೋಡ್ತಾ ಇದ್ದಾರೆ. ತಾವೆಲ್ಲ ನೋಡ್ತಾ ಇರ್ಬೋದು ಏನು ವಿಕೋಟೆಯಲ್ಲಿ ಪಾಸಿಟಿವ್ ಕೇಸುಗಳು ಸಿಕ್ಕಿವೆ ಅಂತ ತಕ್ಷಣ ಎಲ್ಲ ಆಡಳಿತ ವರ್ಗ ಎಚ್ಚರಿಕೆಯಿಂದ ಗಡಿಭಾಗಗಳನ್ನು ಜಾಗೃತಿ ಮೂಡಿಸ್ತಾ ಜನರಲ್ಲಿ ಎಲ್ಲ ಎಚ್ಚರಿಕೆಯನ್ನು ಕೊಡ್ತಾ ನೀವು ನೋಡ್ತಾ ಇರ್ಬೋದು ಬೆಳಗ್ಗೆಯಿಂದ ಪ್ರತಿಯೊಂದು ವಿಕೋಟೆಗೆ ಹೋಗುವ ದಾರಿಗಳನ್ನು ಎಚ್ಚರಿಕೆಯಿಂದ ಆ ಗಡಿಭಾಗಗಳನ್ನು ಕಾಯಬೇಕು ಅನ್ನೋ ಒಂದು ಸಿಬ್ಬಂದಿ ವರ್ಗಕ್ಕೆ ಎಚ್ಚರಿಕೆ ಕೊಡ್ತಾ ಎಲ್ಲ ರೀತಿಯಲ್ಲೂ ಬಂದೋಬಸ್ತ್ ಮಾಡ್ತಿದ್ದಾರೆ. ತಾವೆಲ್ಲ ನೋಡ್ತಾ ಇರ್ಬೋದು. ಮೂಡಲ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.